ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾದಂತಹ ಮೀನು ಸಾಂಬಾರ್ ಅಥವಾ ಮೀನು ಹುಳಿ ಅಂತಲೇ ಹೇಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೀನನ್ನ ತೊಗೊಂಡಿದ್ದೀನಿ ಹಾಗೂ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಮೀನು ಬೇಕಾದ್ರೂ ತೊಗೋಬೋದು, ಇದೇ ಮೀನು ತೊಗೋಬೇಕಂತ ಏನೂ ಇಲ್ಲ. ಅರಿಶಿನ ಹಾಗೂ ಉಪ್ಪನ್ನು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ ಮಸಾಲೆನ ರುಬ್ಕೋತಾ ಇದ್ದೀನಿ. ಸೊ ಮಸಾಲೆ ರುಬ್ಬೋದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು 3-4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಾಗೂ ಸ್ವಲ್ಪ ಪುದೀನನ ಹಾಕುತ್ತಾ ಇದ್ದೀನಿ ಹಾಗೂ ಸ್ವಲ್ಪ ಕೊತ್ತಂಬರಿ ಹಾಗೂ ನಾನಿಲ್ಲಿ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕುತ್ತಾ ಇದ್ದೀನಿ. ಸೊ ನಿಮಗೆ ಬೇಕಂದರೆ ಹಾಕೋಬೋದು. ಆನಂತರ ನಾನಿಲ್ಲಿ ಒಂದು 4-5 ಲವಂಗ, ಸ್ವಲ್ಪ ಚಕ್ಕೆ ಹಾಗೂ ಒಂದು ಸ್ವಲ್ಪ ಮೆಣಸನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೂ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಹಾಗೂ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೂ 2 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಅಥವಾ ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ. ಸೊ ಖಾರದ ಪುಡಿನ ನಿಮಗೆ ಖಾರಕ್ಕೆ ತಕ್ಕಂತೆ ಹಾಕೋಬೋದು ಹಾಗೂ 1¼ ಟೀಸ್ಪೂನಷ್ಟು ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ರೆಡಿಯಾಗಿದೆ. ಆನಂತರ ನಾನಿಲ್ಲಿ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ಈ ರೀತಿ ನೀರು ಹಾಕಿ ನಾನು ನೆನೆ ಹಾಕ್ತಾ ಇದ್ದೀನಿ. ನೀವು ಬಿಸಿನೀರು ಹಾಕಿ ನೆನೆ ಹಾಕಿ ಇಟ್ಟರೆ ಹುಳಿಯೆಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಆದಷ್ಟು ನೀವು ಹುಣಸೆಹಣ್ಣನ್ನು ನೆನೆ ಹಾಕುವಾಗ ಬಿಸಿನೀರು ಹಾಕಿ ನೆನೆ ಹಾಕಿ ಇಡಿ. ಆನಂತರ ನಾನಿಲ್ಲಿ 1 ಪಾತ್ರೆನ ತೊಗೊಂಡಿದ್ದೀನಿ. 1-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕುತ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾವು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನ ಹಾಕುತ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಒಗ್ಗರಣೆನ ಹಾಕಿಲ್ಲ. ನೀವು ಬೇಕಂದರೆ ಒಗ್ಗರಣೆ ಕೂಡ ಆ್ಯಡ್ ಮಾಡ್ಕೋಬೋದು. ಆ ಒಗ್ಗರಣೆಗೆ ನೀವು ಈರುಳ್ಳಿ ಅಥವಾ ಸಾಸಿವೆ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ಮಸಾಲೆನ ಹಾಕಿದ್ದೀನಿ. ನಿಮಗೆ ಬೇಕಂದರೆ ಒಗ್ಗರಣೆ ಸೇರಿಸ್ಕೊಳ್ಳಿ. ಸೊ ಈ ಮಸಾಲೆ ಏನಿದೆ ಇದೆಲ್ಲವೂ ಸಹ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ. ಮಸಾಲೆ ಹಾಕಿದ ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕಾಗುತ್ತೆ ಆ ರೀತಿ ನೀರನ್ನ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಬೇಯ್ತಾ ಬೇಯ್ತಾ ಅದು ಗಟ್ಟಿಗೆ ಆಗ್ತಾ ಹೋಗುತ್ತೆ. ಸೊ ಆವಾಗ ಕೂಡ ನೀವು ನೀರನ್ನ ಸೇರಿಸ್ಕೋಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮಸಾಲೆನ ನಾವು ಮೀನು ಹಾಕೋದಕ್ಕಿಂತ ಮುಂಚೆನೇ ಬೇಯಿಸ್ಕೋಬೇಕಾಗುತ್ತೆ. ಏನಕ್ಕಂದರೆ ನಾವು ಮೀನನ್ನು ಜಾಸ್ತಿ ಹೊತ್ತು ಬೇಯಿಸೋದಿಲ್ಲ. ಆದ ಕಾರಣ ಮೀನು ಹಾಕೋದಕ್ಕಿಂತ ಮುಂಚೆ ಮಸಾಲೆನ ಬೇಯಿಸ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಕ್ಲೋಸ್ ಮಾಡಿ ಬೇಯಿಸ್ಕೋತಾ ಇದ್ದೀನಿ. ಸೊ ಇದು ಕುದಿ ಬರೋವರೆಗೂ ಸಹ ಬೇಯಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇದು ಕುದಿ ಬರ್ತಾ ಇದೆ. ಸ್ವಲ್ಪ ಗಟ್ಟಿಗಾಗಿದೆ ಮಸಾಲೆ ಎಲ್ಲವೂ ಸಹ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಅದಕ್ಕೆ ತಕ್ಕಂತೆ ನೀವು ನೀರನ್ನ ಹಾಕ್ಕೊಳ್ಳಿ. ಈ ರೀತಿ ಬಂದು ಹಳ್ಳಿ ಕಡೆ ಇದೇ ಶೈಲಿಯಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೀನು ಹುಳಿ ಅಂತಲೂ ಸಹ ಕರೀತಾರೆ. ಓಕೆ, ನಾನಿಲ್ಲಿ 1-5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಇವಾಗ ಸಾಂಬಾರು ಚೆನ್ನಾಗಿ ಬೆಂದಿದೆ. ಮೀನು ಸಾಂಬಾರಿಗೆ ತುಂಬಾ ಟೇಸ್ಟ್ ಕೊಡೋದಂದರೆ ಹುಣಸೆ ಹಣ್ಣಿನ ರಸ. ನೀವು ಹುಣಸೆ ಹಣ್ಣಿನ ರಸನ ಜಾಸ್ತಿ ಹಾಕಿದಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ನೆನೆಸಿ ಇಟ್ಕೊಂಡಿದ್ದಂತಹ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿ ಹುಣಸೆ ಹಣ್ಣನ್ನು ತೆಗೆದು ಅದರ ರಸನ ಮಾತ್ರ ಹಾಕುತ್ತಾ ಇದ್ದೀನಿ. ಅಥವಾ ನೀವು ಹುಣಸೆ ಹಣ್ಣಿನ ರಸ ಹಾಕೊಳ್ಳೋದಿಲ್ಲ ಅಂದರೆ ಡೈರೆಕ್ಟಾಗಿ ಮಸಾಲೆ ರುಬ್ಬುವಾಗಲೇ ಹುಣಸೆ ಹಣ್ಣನ್ನು ಸೇರಿಸಿ ರುಬ್ಕೋಬೋದು. ಆನಂತರ ನಾನಿಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದಂತಹ ಫಿಶ್ ಎಲ್ಲವನ್ನು ಸಹ ಸೇರಿಸ್ಕೋತಾ ಇದ್ದೀನಿ. ಸೊ ಆ ಮಸಾಲೆ ಏನಿದೆ ಅಥವಾ ಸಾಂಬಾರು ಏನಿದೆ ಅದು 90% ಬೆಂದ ಮೇಲೇ ನೀವು ಫಿಶನ್ನು ಸೇರಿಸ್ಕೊಳ್ಳಿ. ಆ್ಯಂಡ್ ಈ ರೀತಿ ಫಿಶ್ ಹಾಕಿದ ನಂತರ ನೀವು ಜಾಸ್ತಿ ಕೈಯಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಕ್ಲೋಸ್ ಮಾಡಿ 1-2-3 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿಟ್ಟು ಬೇಯಿಸಿಬಿಟ್ರೆ ಸಾಕಾಗುತ್ತೆ. ಕಂಪ್ಲೀಟ್ ಫಿಶ್ ಕುಕ್ ಆಗಿರುತ್ತೆ. ತುಂಬ ಬೇಗನೆ ಬೆಂದ್ಬಿಡುತ್ತೆ ಫಿಶ್ಶು. ನೀವು ಜಾಸ್ತಿ ಹೊತ್ತು ಬೇಯಿಸುವಂತಹ ಅವಶ್ಯಕತೆ ಇರಲ್ಲ ಹಾಗೂ ನೀವು ಜಾಸ್ತಿ ಹೊತ್ತು ಬೇಯಿಸಿದ್ರೆ ಅದೆಲ್ಲವೂ ಸಹ ಕದ್ರೋಗುವಂತಹ ಚಾನ್ಸಸ್ ಇರುತ್ತೆ. ಆದ ಕಾರಣ ತುಂಬ ಹೊತ್ತು ಬೇಯಿಸ್ಬೇಡಿ. ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಈ ರೀತಿ ಫಿಶ್ಶು ಕಂಪ್ಲೀಟು ಕುಕ್ ಆದ ನಂತರ ನಾನಿಲ್ಲಿ ಸ್ಟೌವ್ನ ಆಫ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ.
ತುಂಬಾ ಟೇಸ್ಟಿಯಾದಂತಹ ರೆಸಿಪಿ. ಮುದ್ದೆಗಂತೂ ಹೇಳಿ ಮಾಡಿಸಿದಂತಹ ಸಾಂಬಾರ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನೀವು ಒಂದು ಬಾರಿ ಈ ರೀತಿ ಟ್ರೈ ಮಾಡಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.